ತುಂಬಾ ವರ್ಷಗಳ ಹಿಂದಿನ ಘಟನೆ. ಪ್ರತಿದಿನ ಎಲ್ಲರೂ ಸಮುದ್ರದ ಕಡಲ ತೀರಕ್ಕೆ ಸಾಯಂಕಾಲ ವಿಶ್ರಾಂತಿಗೋಸ್ಕರ ಬರ್ತಾ ಇದ್ರು. ಎಲ್ಲರಂತೆ ಒಬ್ಬ ವ್ಯಕ್ತಿ ಕೂಡ ವಿಶ್ರಾಂತಿಗಾಗಿ ಸಮುದ್ರದ ಕಡಲ ತೀರಕ್ಕೆ ಆ ವಾತಾವರಣವನ್ನು ಅನುಭವಿಸೋದಕ್ಕೆ ಅಂತ ಬರ್ತಾ ಇದ್ದ. ಆ ವ್ಯಕ್ತಿ ತುಂಬಾನೇ ಅಗರ್ಭ ಶ್ರೀಮಂತ, ಒಂದು ದೊಡ್ಡ ಕಂಪನಿಯ ಓನರ್ ಆಗಿದ್ದ ಆ ವ್ಯಕ್ತಿ ತಮ್ಮ ಪ್ರತಿ ಕೆಲಸದಲ್ಲೂ ಜಾಣ್ಮೆಯನ್ನು ತೋರಿಸ್ತಾ ಇದ್ದ. ಎಲ್ಲ ಕೆಲಸಗಳಲ್ಲೂ ಅವನು ತುಂಬಾನೇ ಬುದ್ಧಿವಂತಿಕೆಯಿಂದ ತನ್ನ ಕಂಪನಿಯನ್ನು ಒಬ್ಬನೇ ಏಕಾಂಗಿಯಾಗಿ ಕಟ್ಟಿ ಬೆಳೆಸಿದ್ದ. ಈಗ ಅವನ ಕೈ ಕೆಳಗೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ರು. ವಿಶ್ರಾಂತಿಗೋಸ್ಕರ ಅಂತ ಆ ವ್ಯಕ್ತಿ ಸ್ವಲ್ಪ ಸಮಯ ಕಳೆಯೋದಕ್ಕೆ ಅಂತ ಸಮುದ್ರದ ಕಡಲಕ್ಕೆ ದಿನಾಲೂ ಬರ್ತಾ ಇದ್ದ. ಪ್ರತಿದಿನ ಸಾಯಂಕಾಲ ಬರ್ತಾ ಇದ್ದ. ಸಮುದ್ರದ ಕಡಲ ತೀರದಲ್ಲಿ ಪ್ರತಿದಿನಾಲೂ ಅವನು ನಡೀತಾ ಸಾಕ್ತಾ ಇದ್ದ. ಹೀಗೆ ನಡೀತಾ ನಡೀತಾ ಅವನ ಹಳೆಯ ದಿನಗಳನ್ನು, ಅವನು ಕೆಲಸದಲ್ಲಿ ತೋರಿದ ಪ್ರಾಮಾಣಿಕತೆಯನ್ನು, ಅವನು ಕಷ್ಟಪಟ್ಟು ದುಡಿದ ಗಳಿಕೆಯನ್ನು, ಹೀಗೆ ಎಲ್ಲವನ್ನೂ ನೆನಪು ಮಾಡ್ಕೋತಾ ಸಾಕ್ತಾ ಇದ್ದ. ಅವನ ಜೀವನದ ಏರಿಳಿತಗಳನ್ನು ಅವನು ಪ್ರತಿದಿನಾಲೂ ಮೆಲುಕು ಹಾಕ್ತಾ ಸಾಕ್ತಾ ಇದ್ದ. ಒಬ್ಬ ಯಶಸ್ವಿ ವ್ಯಕ್ತಿಗೆ ಬೇಕಾದದ್ದು ಕೂಡ ಅದೇ. ಹೀಗೆ ಒಂದು ದಿನ ಅವನು ಸಾಯಂಕಾಲ ಮರಳಿನ ಮೇಲೆ ನಡೀತಿರುವಾಗ ಅವನ ಹೆಜ್ಜೆ ಗುರುತುಗಳನ್ನು ನೋಡಿ ತುಂಬಾ ಸಂತೋಷ ಪಟ್ಕೋತಾನೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಅವನ ಪಕ್ಕದಲ್ಲಿ ಮತ್ತೆ ಎರಡು ಹೆಜ್ಜೆ ಗುರುತುಗಳನ್ನು ನೋಡ್ತಾನೆ. ತುಂಬಾ ಆಶ್ಚರ್ಯ ಆಗತ್ತೆ ಅವನಿಗೆ, ಇದೇನಪ್ಪ ನಾನು ಹೇಗೆ ನಡೀತಾ ಇದ್ದೀನೋ ಅದೇ ತರಹ ಮತ್ತೆ ಎರಡು ಹೆಜ್ಜೆ ಗುರುತುಗಳು ಮೂಡ್ತಾ ಇವೆಯಲ್ಲ, ಇದೆಂತಹ ಅದ್ಭುತ. ಹೀಗೆ ಮನಸ್ಸಿನಲ್ಲಿ ಅಂದ್ಕೊಂಡು ತುಂಬಾ ಸಂತೋಷ ಪಟ್ಕೋತಾನೆ ಆ ವ್ಯಕ್ತಿ. ಆ ವ್ಯಕ್ತಿ ದೇವರನ್ನ ತುಂಬ ಭಕ್ತಿಯಿಂದ, ಮನಸ್ಸಿನಿಂದ, ಪ್ರಾಮಾಣಿಕತೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ. ಭಕ್ತಿಯಿಂದ ಎಲ್ಲವನ್ನ ಚೆನ್ನಾಗಿ ದೇವರ ಹತ್ರ ಬೇಡ್ಕೋತಾ ಇದ್ದ. ಅದರ ಫಲವಾಗಿ ಮತ್ತು ಅವನ ಸತತ ಎಫರ್ಟ್ಸ್ನಿಂದಾಗಿ ಅವನು ಎಲ್ಲ ಕೆಲಸದಲ್ಲಿ ಸಕ್ಸಸ್ ಆಗಿದ್ದ. ಹೀಗಾಗಿ ಆ ವ್ಯಕ್ತಿ ನಡೀತಾ ಇರೋದು ಭಗವಂತನ ಜೊತೆ ಅನ್ನೋದು ಅವನಿಗೆ ಗೊತ್ತಾಗೋದಕ್ಕೆ ತಡ ಆಗಲಿಲ್ಲ. ನಾನು ಭಗವಂತನ ಜೊತೆ ನಡೀತಾ ಇದ್ದೀನಿ, ಭಗವಂತ ನನ್ನ ಜೊತೆ ನಡೀತಾ ಇದ್ದಾನೆ, ಭಗವಂತ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಹಕಾರಿ ಆಗ್ತಾ ಇದ್ದಾನೆ, ನನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಆ ವ್ಯಕ್ತಿ ಮತ್ತೆ ತುಂಬಾ ಸಂತೋಷ ಪಟ್ಕೋತಾನೆ. ಹೀಗೆ ಆ ವ್ಯಕ್ತಿ ಪ್ರತಿದಿನ ತನ್ನ ಕೆಲಸದಲ್ಲಿ ಪ್ರಾಮಾಣಿಕತೆ ತೋರ್ತಾ ಇದ್ದ, ತನ್ನ ಕೆಲಸದಲ್ಲಿ ಭಕ್ತಿಯನ್ನು ಮೇರಿತಾ ಇದ್ದ, ಭಗವಂತನಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡ್ಕೋತಾ ಇದ್ದ. ಇದರ ಪರಿಣಾಮ ಆ ವ್ಯಕ್ತಿ ಕೋಟ್ಯಾಧಿಪತಿಯಾಗಿ ಬೆಳೆದು ನಿಂತಿದ್ದ. ಆದರೆ ಒಂದು ವಿಷಯ ಮಾತ್ರ ನೆನಪಲ್ಲಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೇಲಿದ್ದವನು ಕೆಳಗಿಳಿಯಲೇಬೇಕು, ಕೆಳಗಿದ್ದವನು ಮೇಲೇರಲೇಬೇಕು ಅಲ್ವಾ? ಅದೇ ರೀತಿ ದಿನ ಕಳೆದಂತೆ ಆ ವ್ಯಕ್ತಿಯ ಕಂಪನಿಯಲ್ಲಿ ಹೇಗೆ ಆ ವ್ಯಕ್ತಿಗೆ ತನ್ನ ಕಂಪನಿಯಲ್ಲಿ ಕೋಟಿಗಟ್ಟಲೆ ಆದಾಯ ಬರ್ತಿತ್ತೋ ಅದೇ ರೀತಿ ಕೋಟಿಗಟ್ಟಲೆ ನಷ್ಟವೂ ಆಗತೊಡಗಿತು. ಕಂಪನಿ ತುಂಬಾನೇ ಕೆಳಮಟ್ಟಕ್ಕೆ ಜಾರು ಹೋಯಿತು. ಅವನು ತುಂಬಾನೇ ಲಾಸ್ ಆಗತೊಡಗಿದ. ಅವನ ಜೀವನದಲ್ಲಿ ಎಲ್ಲವೂ ಕಳ್ಕೊತಾ ಹೋದ. ಈಗ ಅವನು ಒಬ್ಬಂಟಿಯಾಗಿ ಉಳಿದಿದ್ದ. ಅವನ ಕಷ್ಟಕ್ಕೆ ಯಾರೂ ಬರಲಿಲ್ಲ. ಅವನ ಆಗು ಹೋಗುಗಳಿಗೆ ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ. ಅವನು ಸಕ್ಸಸ್ನಲ್ಲಿದ್ದಾಗ ಅವನ ಜೊತೆ ಎಷ್ಟೋ ಜನ ಫ್ರೆಂಡ್ಸ್ ಅವನ ಜೊತೆ ಪಾರ್ಟಿ ಮಾಡಿದರು, ಅವನ ಜೊತೆ ಟ್ರಿಪ್ಪಿಗೆ ಸುತ್ತಾಡೋಕೆ ಹೋದರು, ಅವನ ದುಡ್ಡಿನಲ್ಲಿ ಎಷ್ಟೋ ಜನ ಮಜಾ ಮಾಡಿದರು. ಆದರೆ ಅವನು ಕೋಟಿಗಟ್ಟಲೆ ನಷ್ಟ ಅನುಭವಿಸೋದಕ್ಕೆ ಶುರು ಮಾಡಿದಾಗ ಅವನ ಜೊತೆ ಯಾರೂ ನಿಲ್ಲಿಲ್ಲ, ಅವನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಆ ವ್ಯಕ್ತಿ ಲಾಭದಲ್ಲಿದ್ದಾಗಲೂ ಮತ್ತು ನಷ್ಟದಲ್ಲಿದ್ದಾಗಲೂ ಯಾವುದೇ ಕಾರಣಕ್ಕೂ ಸಾಯಂಕಾಲ ಸಮುದ್ರದ ದಡಕ್ಕೆ ಹೋಗೋದು ಮಾತ್ರ ನಿಲ್ಲಿಸಲಿಲ್ಲ. ಯಾಕಂದರೆ ಅವನಿಗೆ ಅಲ್ಲಿ ಸಿಗುವಂತಹ ಸಂತೋಷ, ಅವನಿಗೆ ಸಿಗುವಂತಹ ಸಮಾಧಾನ, ಶಾಂತಿ, ನೆಮ್ಮದಿ ಬೇರೆಲ್ಲೂ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಪ್ರತಿದಿನ ಸಾಯಂಕಾಲ ಸಮುದ್ರದ ಕಡಲ ತೀರಕ್ಕೆ ಹೋಗ್ತಾನೆ ಇದ್ದ. ಆ ವ್ಯಕ್ತಿ ಭಗವಂತನ ಮೇಲೆ ಅದೆಷ್ಟು ನಂಬಿಕೆ ಇಟ್ಟಿದ್ದ ಅಂದರೆ ಅವನ ಜೊತೆಗೆ ಭಗವಂತ ನಡೆಯುವ ಹೆಜ್ಜೆ ಗುರುತುಗಳು ಮೂಡ್ತಾ ಇದ್ವು. ಆ ನಂಬಿಕೆಯ ಮೇಲೆ ಅವನು ಪ್ರತಿದಿನ ಸಾಕ್ತಾ ಇದ್ದ. ಯಾರಿಲ್ಲದೆ ಇದ್ರೇನು, ನನ್ನ ಜೊತೆ ಭಗವಂತ ಇದ್ದಾನೆ, ಆ ಭಗವಂತ ಇದ್ದಾನೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಡೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಸೋಲುವುದಿಲ್ಲ ಅನ್ನೋ ನಂಬಿಕೆ ಆ ಮನುಷ್ಯನಲ್ಲಿ ಅಚಲವಾಗಿ ಉಳಿದಿತ್ತು. ಆದರೆ ಅದೊಂದು ದಿನ ಸಾಯಂಕಾಲ ಮತ್ತೊಂದು ಪವಾಡ ನಡೆದು ಹೋಯಿತು. ಅದೇನಂದರೆ ಅವನ ಜೊತೆ ನಡೀತಾ ಇದ್ದ ಹೆಜ್ಜೆ ಗುರುತುಗಳು, ಅಂದರೆ ಭಗವಂತನ ಹೆಜ್ಜೆ ಗುರುತುಗಳು ಮಾಯವಾಗತೊಡಗಿತು. ಅವನು ಹೇಗೆ ನಡೀತಾನೋ ಹಾಗೆ ಎರಡು ಹೆಜ್ಜೆ ಗುರುತುಗಳು ಮಾತ್ರ ಕಾಣಿಸತೊಡಗಿದವು. ಅಂದರೆ ಆ ಎರಡು ಹೆಜ್ಜೆ ಗುರುತುಗಳು ಬೇರೆ ಯಾರದು ಅಲ್ಲ, ಆ ಮನುಷ್ಯನಂತೆ. ಆದರೆ ಆ ವ್ಯಕ್ತಿಯಲ್ಲಿ ಇದ್ದ ಒಂದೇ ಒಂದು ನಂಬಿಕೆಯೂ ಕೂಡ ಕಮರಿ ಹೋಗುತ್ತೆ. ನನ್ನ ಜೊತೆ ಭಗವಂತನೂ ನಿಲ್ಲಲಿಲ್ಲವಲ್ಲ,
ಈಗ ಮೂಡ್ತಾ ಇರೋದು ಕೇವಲ ನನ್ನ ಹೆಜ್ಜೆ ಗುರುತುಗಳು ಮಾತ್ರ. ಆದರೆ ನನ್ನ ಪಕ್ಕದಲ್ಲಿ ಪ್ರತಿದಿನ ಭಗವಂತ ನಡೆದು ನನಗೆ ಪ್ರತಿ ಹೆಜ್ಜೆಯಲ್ಲೂ ಸಾಥ್ ಕೊಡ್ತಾ ಇದ್ದ. ಆದರೆ ಈಗ ನನಗೆ ಭಗವಂತನೂ ಸಾಥ್ ಕೊಡ್ತಾ ಇಲ್ಲ. ಇದೇನು ನನ್ನ ವಿಧಿ? ದೇವರು ನನ್ನಂಥವನಿಗೆ ಯಾಕೆ ಹೀಗೆ ಪರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ಆ ದಿನ ತುಂಬಾನೇ ನೊಂದ್ಕೋತಾನೆ. ಆದರೆ ಆ ವ್ಯಕ್ತಿ ಸೋಲೊಪ್ಕೊಳ್ಳೋದಿಲ್ಲ. ನಾನು ಹೇಗೆ ಕಷ್ಟಪಟ್ಟು ನನ್ನ ಕಂಪ್ನಿಯನ್ನು ಅತ್ಯಂತ ಎತ್ತರಕ್ಕೆ ಏರಿಸಿದಿನೋ ಅದೇ ರೀತಿ ಮತ್ತೆ ಕಷ್ಟಪಟ್ಟು ನನ್ನ ಕಂಪ್ನಿಯನ್ನು ಮತ್ತೆ ಅದೇ ಸ್ಥಾನಕ್ಕೆ ಕೊಂಡೊಯ್ಯುತ್ತೇನೆ ಅಂತ ಒಂದು ದೃಢ ಸಂಕಲ್ಪ ಮಾಡ್ತಾನೆ. ಅದೇ ದಿನ ಸಾಯಂಕಾಲ ಸಮುದ್ರದ ತೀರದಲ್ಲಿ ಅವನು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಾನು ಗೆದ್ದೇ ಗೆಲ್ತೀನಿ ಅಂದ್ಕೊಂಡು ಸಾಕ್ತಾನೆ. ಪ್ರತಿದಿನ ಕಷ್ಟಪಡ್ತಾನೆ. ಪ್ರತಿದಿನ ಅವನು ತನ್ನ ಎಫರ್ಟ್ಸ್ನ ಹಾಕ್ತಾನೆ. ಕಷ್ಟಪಟ್ಟು ತನ್ನ ಕಂಪ್ನಿಗೋಸ್ಕರ ದುಡಿತಾನೆ. ಕಳೆದುಕೊಂಡ ಸ್ಥಾನವನ್ನು ಮತ್ತೆ ಕಷ್ಟಪಟ್ಟು ಪಡ್ಕೋತಾನೆ. ಅದರ ಫಲವಾಗಿ ಅವನ ಕಂಪ್ನಿ ಮತ್ತೆ ಉತ್ತುಂಗದ ಸ್ಥಾನಕ್ಕೇರುತ್ತೆ. ಅವನು ಯಶಸ್ಸಿನ ಮೆಟ್ಟಿಲನ್ನು ತುಳಿತಾನೆ. ಅವನ ಯಶಸ್ಸು ಇಡೀ ಜಗತ್ತಿಗೆ ಪಸರಿಸುತ್ತೆ. ಅಷ್ಟೊಂದು ಯಶಸ್ಸನ್ನು ಸಂಪಾದಿಸ್ತಾನೆ ಆ ವ್ಯಕ್ತಿ. ಪ್ರತಿದಿನದಂತೆ ಅವನು ಆ ದಿನವೂ ಕೂಡ ಸಮುದ್ರದ ಕಡಲಕ್ಕೆ ಹೋಗ್ತಾನೆ. ಅದು ಸಾಯಂಕಾಲದ ಸಮಯ. ಅವನು ಹೆಜ್ಜೆ ಗುರುತುಗಳನ್ನು ಹೇಗೆ ಇಡ್ತಾನೋ ಅದೇ ರೀತಿ ಅವನ ಎರಡು ಹೆಜ್ಜೆಗಳು ಮಾತ್ರ ಮೂಡ್ತಾ ಇರುತ್ತೆ. ಅದನ್ನು ನೋಡಿದ ಆ ವ್ಯಕ್ತಿ ಮುಗುಳು ನಗುತ್ತಾ ಮನಸ್ಸಿನಲ್ಲಿ ನಗ್ನಗ್ತಾ ಮುಂದೆ ಸಾಗ್ತಾನೆ. ಮುಂದೆ ಸಾಗುವಾಗ ವ್ಯಕ್ತಿಗೆ ಒಂದು ಧ್ವನಿ ಕೇಳಿಸುತ್ತೆ. ಮಗು, ನಾನು ನಿನ್ನ ಜೊತೆ ಇವತ್ತು ನಡೀತಾ ಇದ್ದೀನಿ. ನನ್ನ ಹೆಜ್ಜೆ ಗುರುತುಗಳು ನಿನಗೆ ಕಾಣಿಸುತ್ತೆ. ನನ್ನ ಜೊತೆ ನಡೆಯೋದಕ್ಕೆ ನಿನಗಿಷ್ಟ ಇಲ್ವಾ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಏನು ಇವತ್ತು ನೀನು ಬರ್ತಾ ಇದೀಯಾ? ಎಷ್ಟೋ ವರ್ಷಗಳವರೆಗೆ ನಿನ್ನ ಹೆಜ್ಜೆ ಗುರುತುಗಳು ನನಗೆ ಕಾಣಿಸ್ಲೇ ಇಲ್ಲ. ಆಗಲೇ ನಾನು ತಿಳ್ಕೊಂಡ್ಬಿಟ್ಟೆ ನೀನು ನನಗೆ ಇನ್ನು ಸಹಾಯ ಮಾಡೋದಕ್ಕಾಗಲ್ಲ ಅಂತ. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಕೈಬಿಟ್ರು, ನನ್ನ ಎಲ್ಲ ಸಹಪಾಠಿಗಳು ನನ್ನ ಕೈಬಿಟ್ರು, ನನ್ನ ಕಂಪ್ನಿ ಉದ್ಯೋಗಿಗಳು ಕೂಡ ನನ್ನ ಕೈಬಿಟ್ಟು ಹೋದರು. ಕೊನೆಗೆ ಭಗವಂತ ಆದ ನೀನೂ ನನಗೆ ಸಾಥ್ ಕೊಡಲಿಲ್ಲ. ಈಗ ನಾನು ಉತ್ತುಂಗದಲ್ಲಿದ್ದೀನಿ, ನಾನು ಈಗ ಬಹು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ಈಗ ನೀವು ನನಗೆ ಸಾಥ್ ಕೊಡೋದಕ್ಕೆ ಬರ್ತಾ ಇದ್ದೀರಾ? ನನ್ನ ಕಷ್ಟಕ್ಕೆ ಆಗದ ಭಗವಂತ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಯಾರೂ ನನಗೆ ಬೇಕಾಗಿಲ್ಲ. ನನ್ನ ಕಷ್ಟಕ್ಕಾಗದೇ ಇರೋರು ನನ್ನ ಸುಖಕ್ಕೆ ಆಗಿ ಏನು ಪ್ರಯೋಜನ ಅಂತಾನೆ. ಆಗ ಭಗವಂತನ ಧ್ವನಿ ಕೇಳಿಸುತ್ತೆ, ಮಗು ಯಾರು ಹೇಳಿದರು ನಾನು ನಿನಗೆ ಸಾಥ್ ಕೊಡಲಿಲ್ಲ ಅಂತ? ನಾನು ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ನಿನ್ನ ಕಂಪ್ನಿ ಲಾಭದಲ್ಲಿದ್ದಾಗ ನೀನು ವಿಶ್ರಾಂತಿಗೋಸ್ಕರ ಇಲ್ಲಿ ಸಮಯವನ್ನು ಕಳೆಯೋದಕ್ಕೆ ಅಂತ ಬರ್ತಾ ಇದ್ದೆ. ನಿನ್ನ ಸಮಯ ಒಳ್ಳೆಯದಾಗಿತ್ತು. ಆಗ ನನ್ನ ಹೆಜ್ಜೆ ಗುರುತುಗಳು ನಿನಗೆ ಕಾಣಿಸ್ತಾ ಇದ್ವು. ಅದೇ ನೀನು ಕಷ್ಟದಲ್ಲಿದ್ದಾಗ, ನೀನು ದುಃಖದಲ್ಲಿದ್ದಾಗ ನಿನಗೆ ಯಾರೂ ಸಾಥ್ ಕೊಡಲಿಲ್ಲ ಅಂತ ನೀನು ಬೇಜಾರಲ್ಲಿದ್ದೆ. ಆಗ ನಾನು ನಿನಗೆ ಸಾಥ್ ಕೊಟ್ಟೆ. ಅದು ಹೇಗೆ ಗೊತ್ತಾ? ನೀನು ನಡೆಯುವಾಗ ನಿನ್ನ ಹೆಜ್ಜೆ ಗುರುತುಗಳು ಮೂಡ್ತಾ ಇದ್ವು. ಅದು ಯಾರ್ದು ಅಂದ್ಕೊಂಡೆ? ಆ ಹೆಜ್ಜೆ ಗುರುತುಗಳು ನಂದೇ ಮಗು. ನೀನು ಕಷ್ಟದಲ್ಲಿದ್ದಾಗ ನಿನ್ನನ್ನು ನನ್ನ ಹೆಗಲ ಮೇಲೆ ಇಟ್ಕೊಂಡು ನಾನು ನಡೀತಾ ಇದ್ದೆ. ಅಂದರೆ ನಿನಗೆ ಪ್ರತಿ ಹೆಜ್ಜೆಯಲ್ಲೂ, ನಿನ್ನ ಪ್ರತಿ ಕೆಲಸದಲ್ಲೂ ನೀನು ಪ್ರಾಮಾಣಿಕತೆಯಿಂದ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಅದೆಲ್ಲವನ್ನು ಗಮನಿಸಿಯೇ ನಿನಗೆ ಸಾಥ್ ಕೊಟ್ಟೆ. ನಿನ್ನನ್ನು ನನ್ನ ಭುಜದ ಮೇಲೆ ಇರಿಸಿಕೊಂಡು ನಿನ್ನ ಗೆಲುವಿನ ದಡ ತಲುಪಿಸಿದೆ ಅಂತ ಹೇಳ್ತಾನೆ ಆ ವ್ಯಕ್ತಿಗೆ. ಆಗ ಅರ್ಥ ಆಗತ್ತೆ ಭಗವಂತನ ಶಕ್ತಿ ಎಂತದ್ದು ಅಂತ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ, ಭಗವಂತ ಯಾರ ಕೈ ಬಿಡುವುದಿಲ್ಲ, ಯಾರನ್ನು ಕಷ್ಟದ ಕೂಪಕ್ಕೆ ತಳ್ಳೋದಿಲ್ಲ, ಯಾರನ್ನು ಸೋಲಿಸುವುದಿಲ್ಲ. ಬದಲಾಗಿ ಆ ವ್ಯಕ್ತಿಯನ್ನು ಮತ್ತೆ ಮೇಲಕ್ಕೆ ಎತ್ತುವುದೇ ಭಗವಂತನ ಕೆಲಸ ಆಗಿರುತ್ತೆ. ಕಷ್ಟ, ನೋವು, ಸಮಸ್ಯೆ, ದುಃಖ ಅಂತ ಪ್ರತಿದಿನ ನಾವು ಅಳ್ತಾ ಕೂರ್ತಿರ್ತೀವಿ. ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆಲ್ಲ ಮೂಲ ಕಾರಣ ಭಗವಂತನೇ ಅಂತ ಅವನನ್ನೇ ನಾವು ಬರೀ. ಆದರೆ ಭಗವಂತ ನಮ್ಮ ಎಲ್ಲ ಕಷ್ಟಗಳಲ್ಲೂ ನಮಗೆ ಆಸರೆಯಾಗಿ ನಿಲ್ತಾನೆ. ಪ್ರಯತ್ನ ನಮ್ಮದು, ಪ್ರತಿಫಲ ಭಗವಂತನದ್ದು. ಇವೆರಡೂ ಕೂಡ ನಾವು ಪ್ರಾಮಾಣಿಕವಾಗಿರುವಾಗ ಮಾತ್ರ ನಮಗೆ ಲಭಿಸುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ಮತ್ತು ಅದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ತಪ್ಪದೇ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.